ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯ ಪುಸ್ತಕದ 5ನೇ ಪಾಠ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪಾಠದಲ್ಲಿ ಮೊದಲ ಭಾಗದಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ. 2ನೇ ಭಾಗವನ್ನು ತಾವು ವೇಟ್ ಮಾಡಬೇಕು, ಅದರಲ್ಲಿಯ ಮೂಲಕ ಇಡೀ ಪಾಠದ ಪ್ರಶ್ನೋತ್ತರಗಳನ್ನು 2nd ಪಾರ್ಟಲ್ಲಿ ಮುಗಿಸ್ತೀವಿ. ಹಿಂದಿನ ಪಾಠದ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲಿಷ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪಾಠಗಳ ಕ್ವಶನ್ ಆನ್ಸರ್ ಸಿಗ್ತವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯಬೇಡಿ. ಅಭ್ಯಾಸಗಳು: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ: ಶಿಲಪ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು? ಉತ್ತರ: ಕನ್ನಗಿ. ಶಿಲಪ್ಪದಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ. ಇವಳು ಕಾವೇರಿ ಪಟ್ಟಣದ ಕೋವಲನ್ ಎಂಬ ಶ್ರೀಮಂತ ವ್ಯಾಪಾರಿಯ ಧರ್ಮಪತ್ನಿ. ಪ್ರಶ್ನೆ 2: ಸಂಗಮ್ ಯುಗದ 2 ಮಹಾಕಾವ್ಯಗಳನ್ನು ಹೆಸರಿಸಿ. ಉತ್ತರ: ಶಿಲಪ್ಪದಿಗಾರಂ ಮತ್ತು ಮನಿಮೇಗಿ. ಇವು ಸಂಗಮ್ ಯುಗದ 2 ಮಹಾಕಾವ್ಯಗಳು. ಪ್ರಶ್ನೆ 3: ತಿರುಕುರಳ್ ಇದನ್ನು ರಚಿಸಿದವರು ಯಾರು? ಉತ್ತರ: ತಿರುಕುರಳ್ ಇದರ ರಚನೆಕಾರ ತಿರುವಳ್ಳುವರ್. 4ನೇ ಪ್ರಶ್ನೆ: ಸಂಗಮ್ ಯುಗದ ಶ್ರೇಷ್ಠ ಕವಿ ಯಾರು? ಉತ್ತರ: ಸಂಗಮ್ ಯುಗದ ಅತ್ಯಂತ ಮಹತ್ವದ ಶ್ರೇಷ್ಠ ಮಹಾಕವಿ ತಿರುವಳ್ಳುವರ್. 5ನೇ ಪ್ರಶ್ನೆ: ಶಾತವಾಹನ ಔಷಧ ಪ್ರಮುಖ ರಾಜನು ಯಾರು? ಉತ್ತರ: ಗೌತಮಿ ಪುತ್ರ ಶಾತಕರ್ಣಿ, ಈತ ಶಾತವಾಹನ ಔಷಧ ಪ್ರಮುಖ ರಾಜ. 6ನೇ ಪ್ರಶ್ನೆ: ಚೈತ್ಯ ಎಂದರೇನು? ಉತ್ತರ: ಬೌದ್ಧರ ಪ್ರಾರ್ಥನಾ ಮಂದಿರವೇ ಚೈತ್ಯ. 7ನೇ ಪ್ರಶ್ನೆ: ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ? ಉತ್ತರ: ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿನ ಚೈತ್ಯವು ದೊಡ್ಡ ಗಾತ್ರದಾಗಿದ್ದು ಸುಂದರವಾಗಿದೆ. ಕಣ್ಣೇರಿ ಎಂಬಲ್ಲಿರುವ ಚೈತ್ಯವು ಪ್ರಸಿದ್ಧವಾಗಿದೆ. 8ನೇ ಪ್ರಶ್ನೆ: ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು? ಉತ್ತರ: ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಪ್ರಶ್ನೆ 9: ಶ್ರೇಣಿ ಎಂದರೇನು? ಉತ್ತರ: ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು. ಪ್ರಶ್ನೆ 10: ಶಾತವಾಹನರ ಕಾಲದ ಬಂದರುಗಳನ್ನು ಹೆಸರಿಸಿರಿ. ಉತ್ತರ: ಶಾತವಾಹನರ ಕಾಲದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳು ಇದ್ದವು. ಪಶ್ಚಿಮ ತೀರದಲ್ಲಿ ಭರಕುಚ್ಚ ಈಗಿನ ಬೋಚ, ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಮುಖ್ಯ ಬಂದರುಗಳು. ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳಿದ್ದವು. 11ನೇ ಪ್ರಶ್ನೆ: ಕದಂಬರ ರಾಜಧಾನಿ ಯಾವುದು? ಉತ್ತರ: ಕದಂಬರ ರಾಜಧಾನಿ ಬನವಾಸಿ. 12ನೇ ಪ್ರಶ್ನೆ: ಕದಂಬ ಔಷಧದ ಪ್ರಸಿದ್ಧ ದೊರೆ ಯಾರು? ಉತ್ತರ: ಕದಂಬ ಔಷಧದ ಪ್ರಸಿದ್ಧ ದೊರೆ ಮಯೂರವರ್ಮ. 13ನೇ ಪ್ರಶ್ನೆ: ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು? ಉತ್ತರ: ಹಲ್ಮಿಡಿ. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಕನ್ನಡ ಭಾಷೆ ಮತ್ತು ಅದರ ಲಿಪಿಯಲ್ಲಿದೆ. ಇದು ಕನ್ನಡದ ಪ್ರಾಚೀನ ಶಾಸನಗಳಲ್ಲಿ ಅತಿ ಪ್ರಾಚೀನ ಅಂತ ಏನಾಗದಪ್ಪ ಅಂದ್ರೆ ಹೆಗ್ಗಳಿಕೆಗೆ ಪಾತ್ರವಾಗದ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ. ತಾಳಗುಂದ ಶಾಸನವನ್ನು ರಚಿಸಿದವರು ಯಾರು? ಉತ್ತರ: ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನವೊಂದು ದೊರಕಿದೆ. ಇದನ್ನು ಉಬ್ಬ ಎಂಬ ಕವಿಯು ರಚಿಸಿದನು. ಎಸ್, ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಅಂತ ಕರೀತಾರೆ. 15ನೇ ಪ್ರಶ್ನೆ: ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಯಾರು ಅಂತ ಪ್ರಶ್ನೆ ಇದೆ. ಸೊ ತಮಗೆ ಗೊತ್ತಿದೆ ಸ್ನೇಹಿತರೆ, ಕರ್ನಾಟಕದಲ್ಲಿರ್ತಕ್ಕಂಥ ಸಂಸ್ಕೃತ ಕವಿಗಳಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥ ಕವಿ ಯಾರಪ್ಪ ಅಂತಂದ್ರೆ ಆತ ಕುಬ್ಬ ಅಂತಕ್ಕಂಥ ಕವಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಉಲ್ಲೇಖ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 16: ಚಾಲುಕ್ಯರ ರಾಜಧಾನಿ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಚಾಲುಕ್ಯರ ರಾಜಧಾನಿ ಬಾದಾಮಿ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. 17ನೇ ಪ್ರಶ್ನೆ: ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಮ್ರಾಟನು ಯಾರು? ಸೊ ಪುಲಿಕೇಶಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಸೋಲಿಸಿರ್ತಕ್ಕಂಥ ಉತ್ತರ ಭಾರತದ ಶ್ರೇಷ್ಠ ರಾಜ ಹರ್ಷವರ್ಧನ. ಎಸ್. 18ನೇ ಪ್ರಶ್ನೆ: ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳನ್ನು ಹೆಸರಿಸಿರಿ. ಸೊ ಮುಖ್ಯವಾಗಿ ನಮಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮತ್ತು ಈ ಮಹಾಕೂಟಗಳು ಅಂತ ಬರ್ತವೆ.
ಇವೆಲ್ಲ ಸ್ಥಳಗಳಲ್ಲಿ ನಾವು ಬಾದಾಮಿ ಚಾಲುಕ್ಯರ ಮುಖ್ಯವಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳನ್ನು ಕಾಣ್ತೀವಿ. 19ನೇ ಪ್ರಶ್ನೆ, ಯಾವ ಸ್ಥಳವನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ? ಉತ್ತರ, ಐಹೊಳೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೀತಾರೆ. 20ನೇ ಪ್ರಶ್ನೆ, ಕಾಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು, ಆತನ ಬಿರುದು ಯಾವುದು? ಸೊ ಕಾಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಬರ್ತಾನಪ್ಪ ಅಂದ್ರೆ ಆತನೇ ನರಸಿಂಹವರ್ಮ. ಈ ನರಸಿಂಹವರ್ಮನಿಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಬಿರುದು ಇತ್ತು, ಅದು ಶ್ರೇಷ್ಠ ಮಹಾಮಲ್ಲ ಅಂತ ಹೆಸರು. 21ನೇ ಪ್ರಶ್ನೆ, ಪಲ್ಲವರ ಕಾಲದ ಏಕಶಿಲಾರಥಗಳು ಎಲ್ಲಿವೆ? ಸೊ ಪಲ್ಲವರ ಕಾಲದಲ್ಲಿನ ನಮಗೆ ಏಕಶಿಲಾರಥಗಳು ಎಲ್ಲಿ ಬರ್ತಾವಪ್ಪ ಅಂದ್ರೆ ಮಹಾಬಲಿಪುರಂನಲ್ಲಿ ನಮಗೆ ಕಂಡು ಬರ್ತವೆ. 22ನೇ ಪ್ರಶ್ನೆ, ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯದ ಹೆಸರೇನು? ಇಲ್ಲಿ ಮಹಾಬಲಿಪುರದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಕೈಲಾಸನಾಥ ಮತ್ತು ವೈಕುಂಠ ಪೇರುಮಾಳ ದೇವಾಲಯಗಳು ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯಗಳು ಆಗಿದ್ದಾವೆ. 23ನೇ ಪ್ರಶ್ನೆ, ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವನು ಯಾರು? ಉತ್ತರ, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿದವರು ಗಂಗರಾಜ 4ನೇ ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು ಚಾವುಂಡರಾಯ ಅಂತಕ್ಕಂಥದ್ದು ಏನಾಗಬೇಕು ಆಗಬೇಕು. 24ಕ್ಕೆ ಪ್ರಶ್ನೆ ಸಂಖ್ಯೆ S24ಕ್ಕೆ ಗಂಗಾ ಅಂಶದ ಪ್ರಸಿದ್ಧ ದೊರೆ ಯಾರು ಅಂತ ಪ್ರಶ್ನೆ ಇದೆ. ಸೊ ಗಂಗಾ ಅಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ದುರ್ವಿನೀತ ಅಂತ ಕರೀತಾರೆ. ಸೊ ಈತ ಗಂಗರ ಶ್ರೇಷ್ಠ ರಾಜ. ಶಾಸನಗಳಲ್ಲಿ ಈತನನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಶ್ರೀಕೃಷ್ಣನಿಗೆ ಸಮಾನ ಅಂತ ವರ್ಣನೆಯನ್ನ ಮಾಡಿದಾರ. ಈತ ದಕ್ಷಿಣ ಭಾರತದ ಅತಿ ಶ್ರೇಷ್ಠ ರಾಜರಲ್ಲಿ ಇವನೂ ಕೂಡ ಒಬ್ಬನಾಗಿದ್ದ. ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ? ಉತ್ತರ, ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ. 26ನೇ ಪ್ರಶ್ನೆ, ಚಾವುಂಡರಾಯನು ರಚಿಸಿದ ಕೃತಿ ಯಾವುದು? ಉತ್ತರ, ಚಾವುಂಡರಾಯ ರಚಿಸಿದ ಕೃತಿ ಹೆಸರು ಚಾವುಂಡರಾಯ ಪುರಾಣ. ಇನ್ನು ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಮೊದಲ ಪ್ರಶ್ನೆಗೆ ಹೋಗೋಣ. ಎಸ್, ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ? ಉತ್ತರ ನೋಡೋಣ. ತಿರುವಳ್ಳುವರ್ ಅವರು ತಿರುಕರಳ್ನಲ್ಲಿ 1300 ಪದ್ಯಗಳು ಇವೆ. ತಿರು ಎಂದರೆ ಸ್ತ್ರೀ, ಕುರುಳ ಎಂದರೆ ಚಿಕ್ಕದು ಅಂತ ಅರ್ಥ. ಕುರುಳ ಕೇವಲ 1.5 ಸಾಲಿನ ಪದ್ಯ, ಆದರೂ ಅದರಲ್ಲಿ ಅರ್ಥ ಹಿರಿದಾದದ್ದು. ಕುರುಳ ಕುರಿತು ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಲಾಗಿದೆ. ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ. ರಾಜನಿಗೆ ಜಯ ತರುವುದು ಈಟಿಯಲ್ಲ, ಅವನ ನಿಷ್ಪಕ್ಷ ಆಡಳಿತ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ. 2ನೇ ಪ್ರಶ್ನೆ, ಸಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಯಾವುವು? ಉತ್ತರ, ಸಾತವಾಹನರ ಕಾಲದಲ್ಲಿ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು. ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರ ನಡೆಸುತ್ತಿದ್ದವು. ಅವು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ವಿಶೇಷ ಬೆಂಬಲ ನೀಡುತ್ತಿದ್ದವು. ಸಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು. ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರವು ಭಾರೀ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು. ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ವಿದೇಶಿ ವ್ಯಾಪಾರದಿಂದಾಗಿ ಸಾತವಾಹನರ ಸಾಮ್ರಾಜ್ಯವು ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತ್ತು. 3ನೇ ಪ್ರಶ್ನೆ, ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ? ಉತ್ತರ, ಕೆಲವು ರಾಜರ ದುರಾಡಳಿತ ಮತ್ತು ಸಾದಿ ಮಹಿಳೆಯರ ಅವಮಾನ ಮತ್ತು ನಿರಪರಾಧಿಗಳ ಹತ್ಯೆಯಿಂದಾಗಿ ಶಾಪಗ್ರಸ್ತರಾಗಿ ಮೊದಲಾದ ಕಾರಣಗಳಿಂದಾಗಿ ಪ್ರಾಚೀನ ಎಸ್ ರಾಜಮನೆತನಗಳು ಏನಾಗಿದ್ದಾವಪ್ಪ ಅಂದ್ರೆ ಅವನತಿಯನ್ನು ಹೊಂದಿದ್ದಾವೆ ಅಂತ ನಾವೇನು ಮಾಡ್ತೀವಿ, ಬರಿತೀವಿ. ಇದಿತ್ತು ಸಾಧ್ವಿ ಅಂತಕ್ಕಂಥದ್ದು ಬರಬೇಕು, ಸಾಧ್ವಿ ಮಹಿಳೆಯರ ಅವಮಾನ. 4ನೇ ಪ್ರಶ್ನೆ, ಪಂಪ, ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಮತ್ತು ಇದರ ಮುಂದಿನ ಭಾಗಗಳನ್ನು ನಾವೇನು ಮಾಡೋಣ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ತಾವು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್.